Hi guys, welcome to all. So here is the good news for all the KAS aspirants. So finally KPSC ಇಂದ ಒಂದು 384 KAS ಹುದ್ದೆಗಳ ಅಧಿಸೂಚನೆಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೊ ಶೀಘ್ರದಲ್ಲಿ ಇದಕ್ಕೆ ಒಂದು ನೋಟಿಫಿಕೇಶನ್ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ. ಸೊ ಮೂಲಗಳ ಪ್ರಕಾರ ಒಂದು February 8 ಒಂದು ನೋಟಿಫಿಕೇಶನ್ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ. ಓಕೆ, ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಪ್ರಕಟವಾಗಿದೆ. ಸೊ ಆ್ಯಸ್ ಯು ನೋ, ಎಲ್ಲರಿಗೂ ಗೊತ್ತಿರೋ ಹಾಗೆ KPSC ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ ಸೆಕ್ರೆಟರಿ ವರ್ಸಸ್ ಅಧ್ಯಕ್ಷರ ಮಧ್ಯದಲ್ಲಿ. ಸೊ ಈ ನಡುವೆನೂ ಒಂದು ಸಭೆ ಕರೆದು ಒಂದು ಸಭೆಯಲ್ಲಿ ಒಂದು 384 ಹುದ್ದೆಗಳ KAS ಅಧಿಸೂಚನೆಗೆ ಒಂದು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಮಾಹಿತಿ ಕೂಡ ಒಂದು ಪ್ರಕಟವಾಗಿದೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸೊ ಬಿಫೋರ್ ದಟ್, ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಒಂದು ಮಾಹಿತಿ ಕೂಡ ಇದು ಪ್ರಕಟವಾಗಿದೆ, ಇಲ್ಲಿ ನೋಡ್ಬೋದು. ಸೊ ಇದು ವಿವರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಂದರೆ ಒಂದು ಪತ್ರಿಕೆಯಲ್ಲಿ ಮಾಹಿತಿ ಕೂಡ ಒಂದು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, KAS 384 ಹುದ್ದೆ ಅಧಿಸೂಚನೆಗೆ ಅಸ್ತು. ಓಕೆ, ಸೊ ಟೋಟಲ್ 384 ಪೋಸ್ಟ್ಗಳಿಗೆ ಒಂದು ಅಧಿಸೂಚನೆ ಆಗುವ ಸಾಧ್ಯತೆ ಇದೆ February 8. ಸೊ ಮಾಹಿತಿಗಳ ಪ್ರಕಾರ, ಮೂಲಗಳು ಒಂದು ಪ್ರಕಾರ ಒಂದು February 8 ನೋಟಿಫಿಕೇಶನ್ ಆಗುವ ಸಾಧ್ಯತೆ ಇದೆ. ಸೊ ಅದೇ ರೀತಿ ಮುಂದೆ ನೋಡೋದಾದರೆ ನೋಡಿ, ಸೊ 2023-24 ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವಿಲ್ಲದ ಗೆಜೆಟೆಡ್ ಪ್ರೊಫೆಷನರಿ ಮತ್ತು ಒಟ್ಟು 384 ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಅಧಿಸೂಚನೆ ಹೊರಡಿಸಲು ಈ ರೀತಿ ಹೊರಡಿಸಲು ಮತ್ತು ಈ ನೇಮಕಾತಿ ಪ್ರಕ್ರಿಯೆಗಳಿಗೆ ಕಾರ್ಯದರ್ಶಿ ಸಿದ್ಧಪಡಿಸಿರುವ ತಾತ್ಕಾಲಿಕ ವೇಳಾಪಟ್ಟಿಗೂ ಅನುಮೋದನೆ ನೀಡಲಾಗಿದ್ದು, ಅಂದರೆ ಈ ಒಂದು ನೋಟಿಫಿಕೇಶನ್ಗೆ ಒಂದು ಆಲ್ರೆಡಿ ಒಂದು ಟೆಂಟೇಟಿವ್ ಟೈಮ್ ಟೇಬಲ್ ಕೂಡ ರೆಡಿಯಾಗಿದೆ. ಓಕೆ, ಸೊ ಅದಕ್ಕೂ ಒಂದು ಅನುಮೋದನೆ ಈ ಸಭೆಯಲ್ಲಿ ನೀಡಲಾಗಿದೆ. ಸೊ ಅದರಂತೆ ಕ್ರಮ ವಹಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಓಕೆ, ಸೊ ಈ ಒಂದು ಏನು ಈ ಒಂದು ಇಲ್ಲಿ ಒಂದು ಹೆಡ್ಲೈನ್ ನೋಡ್ತಾ ಇದ್ರೆ, ಅಂದರೆ ಆ ಒಂದು ಸಭೆಯಲ್ಲಿ ತೀರ್ಮಾನಿಸಲಾಗಿರತಕ್ಕಂತಹ ಚರ್ಚೆ ಆಗಿರ್ತಕ್ಕಂತಹ ವಿಷಯಗಳು ಏನಂದರೆ, ಸೊ ಈ ಒಂದು ಟೈಮ್ ಟೇಬಲ್ ಕೂಡ ಒಂದು ರೆಡಿಯಾಗಿದೆ. ಅದೇ ರೀತಿ 384 ಹುದ್ದೆಗಳ ಸಂಬಂಧಿಸಿದ ನೇಮಕಾತಿಗೂ ಒಂದು ನೋಟಿಫಿಕೇಶನ್ ಬಿಡುವ ಸಲುವಾಗಿಯೂ ಕೂಡ ಒಂದು ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೊ ಯಾರೆಲ್ಲ KAS ಆಸ್ಪಿರೆಂಟ್ಸ್ ಇದ್ದೀರಾ, ಸೊ ಬಿ ರೆಡಿ. ಸೊ ಈ ಒಂದು February 8 ನೋಟಿಫಿಕೇಶನ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೊ ಆದಷ್ಟು ಬೇಗ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಸೊ ರಿಲೀಸ್ ಆದ ತಕ್ಷಣ ಒಂದು ನೋಟಿಫಿಕೇಶನ್ ರಿಲೇಟೆಡ್ ಒಂದು ವಿಡಿಯೋ ಕೂಡ ಒಂದು ಅಪ್ಡೇಟ್ ಮಾಡ್ತೀನಿ. ಸೊ ಇದೊಂದು ನೆಕ್ಸ್ಟ್ ವಿಡಿಯೋದಲ್ಲಿ KAS ಒಂದು ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದರೆ ಪ್ರಿಲಿಮ್ಸ್ ಎಕ್ಸಾಮು, ಮೇನ್ಸ್ ಎಕ್ಸಾಮು, ಟೋಟಲ್ ಎಷ್ಟು ಪತ್ರಿಕೆಗಳಿರ್ತವೆ, ಸೊ ಎಲ್ಲದರ ಬಗ್ಗೆ ಒಂದು ಸಂಪೂರ್ಣ ವಿವರವಾಗಿ ಒಂದು ಮಾಹಿತಿಯನ್ನು ಈ ಮುಂದೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಪಡ್ತಿದ್ದೀನಿ. ಸೊ ಸ್ಟೇಟ್ ಯೂನ್ ವಿತ್ ಅಸ್. ಸೊ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಏನೇ ಅಪ್ಡೇಟ್ಗಳು KAS ಹಾಗೂ KPSC ರಿಲೇಟೆಡ್ ಏನೇ ಅಪ್ಡೇಟ್ಗಳು ಬಂದರೆ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.